ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಪರಪ್ಪನ ಅಗ್ರ ಸೇರಿ ಬರೋಬ್ಬರಿ ಒಂದು ತಿಂಗಳಾಗ್ತಾ ಬಂತು ಏನು ಮನೆ ಊಟ ಬೇಕು ಹಾಸಿಗೆ ಬೇಕು ಪುಸ್ತಕ ಬೇಕು ಅಂತ ಏನು ಅರ್ಜಿ ಸಲ್ಲಿಸಿದರು ಕೋರ್ಟ್ಗೆ ಬಟ್ ಅರ್ಜ್ ಕೋರ್ಟ್ ಅರ್ಜಿಯನ್ನು ತಿರಸ್ಕಾರ ಮಾಡಿತ್ತು ಈಗ ಮತ್ತೆ ಇವತ್ತು ಏನಂದರೆ ಹೈಕೋರ್ಟ್ಗೆ ದರ್ಶನ್ ಅವರು ಅರ್ಜಿ ಸಲ್ಲಿಸಿರುವಂಥದ್ದು ಇದೆಲ್ಲದರ ಬೆನ್ನಲ್ಲೇ ಏನು ಅಂದರೆ ದರ್ಶನ್ ಅವರು ಜೈಲು ಅಧಿಕಾರಿಗೆ ಏನು ಮನೆ ಊಟ ಬೇಕು ಅನ್ನುವಂತಹ ಪತ್ರವನ್ನು ಬರೆದಿರುವಂಥದ್ದು ಈಗ ನನ್ನ ಕಡೆ ಇದೆ ಪತ್ರ ನಮಗೂ ಏನು ಕರ್ನಾಟಕ ಟಿ ವಿ ಕೂಡ ಆ ಒಂದು ಪತ್ರ ಲಭ್ಯವಾಗಿರುವಂಥದ್ದು ಅಂದರೆ ದರ್ಶನ್ ಏನು ಕೋರ್ಟ್ನಲ್ಲಿ ಏನು ಫೈಟ್ ಮಾಡೋದಲ್ಲದೆ ಏನು ಪತ್ರದ ಮೂಲಕ ಜೈಲು ಅಧಿಕಾರಿಗೆ ಏನು ಪತ್ರವನ್ನು ಬರೆದಿರುವಂಥದ್ದು ಅಂದರೆ ಮನೆ ಊಟ ಕೊಡಿ ಯಾಕಂದರೆ ನನಗೆ ಆಪ್ರೇಷನ್ ಆಗಿರುವಂಥದ್ದು ಕೈಗೆ ಸರ್ಜರಿ ಆಗಿರುವಂಥದ್ದು ಆದ ಕಾರಣ ನನಗೆ ಏನು ಮನೆ ಊಟದ ಅವಶ್ಯಕತೆ ಇದೆ ಪ್ರೋಟೀನ್ ಯುಕ್ತ ಏನು ಊಟದ ಅವಶ್ಯಕತೆ ಇರು ಇದೆ ಅನ್ನುವಂತಹ ಪತ್ರವನ್ನು ಬರೆದಿರುವಂಥದ್ದು ಈ ಪತ್ರ ಕರ್ನಾಟಕ ಟಿ ವಿಗೂ ಸಹಿತ ಲಭ್ಯವಾಗಿದೆ ಈಗ ಅಂದರೆ ಈ ದರ್ಶನ್ ಈ ಪತ್ರದಲ್ಲಿ ಏನೇನು ಬರೆದಿದೆ ಬರೆದಿದ್ದಾರೆ ಅನ್ನುವಂಥದ್ದನ್ನು ನೋಡೋದಾದರೆ ನಾವು ಏನು ಸಂಪೂರ್ಣ ಏನು ದಿನಾಂಕ ಏನು ಇಪ್ಪತ್ತೆರಡು ಆರು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕೇಂದ್ರ ಕ ಕಾರಾಗೃಹಕ್ಕೆ ನಾನು ಬಂದಿದ್ದೇನೆ ನಾನು ದಿನನಿತ್ಯ ನನ್ನ ಮನೆಯಲ್ಲಿದ್ದಾಗ ವ್ಯಾಯಾಮ ಮಾಡ್ತಿದ್ದೆ ಅದರ ಜೊತೆ ಪ್ರೋಟೀನ್ ಅಂದರೆ ಪೌಷ್ಟಿಕ ಆಹಾರವನ್ನು ಸೇವಿಸ್ ಸೇವನೆ ಮಾಡ್ತಾ ಇದ್ದೆ ಕೇಂದ್ರ ಕಾರಾಗೃಹದಲ್ಲಿ ನನಗೆ ಬೇಕಾದ ಆಹಾರದ ಕೊರತೆ ಇದೆ ನನ್ನ ದೇಹದ ತೂಕದಲ್ಲಿ ಸುಮಾರು ಹತ್ತು ಕೆ ಜಿ ಇಳಿಕೆಯಾಗಿದೆ ಆದ ಕಾರಣ ದಯಮಾಡಿ ನನಗೆ ಮನೆ ಊಟದ ವ್ಯವಸ್ಥೆ ಮಾಡಿಕೊಡಬೇಕು ಅಂತ ಜೈಲು ಅಧಿಕಾರಿಗೆ ದರ್ಶನ್ ಮನವಿ ಮಾಡಿರುವಂಥದ್ದು ಇದರ ಜೊತೆ ಏನು ಅಂತ ಅಂದರೆ ಇ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ವಿಚಾರಣಾ ಖೈದಿ ಆಗಿರುವಂತಹ ನಾನು ಅಂದರೆ ದರ್ಶನ್ ಅವರ ಸಂಖ್ಯೆ ಸಿಕ್ಸ್ ಒನ್ ಜೀರೋ ಸಿಕ್ಸ್ ಅಂತ ಮೆನ್ಷನ್ ಮಾಡಿದರೆ ದರ್ಶನ್ ಆದ ನಾನು ಬೆಂಗಳೂರಿನ ಕೇಂದ್ರ ಕಾರಾಗೃಹದಲ್ಲಿ ವಿಚಾರಣಾ ಬಂದಿಯಾಗಿರುತ್ತೇನೆ ಕಳೆದ ಮೂರು ತಿಂಗಳ ಹಿಂದೆ ನನಗೆ ಮೂಳೆ ಸಂಬಂಧ ಶಸ್ತ್ರ ಅಂದರೆ ಸರ್ಜರಿಯಾಗಿತ್ತು ಹಾಗೂ ನಾನು ದಿನನಿತ್ಯ ಕೆಲಸದ ನಿಮಿತ್ತ ಕಸರತ್ತು ಮಾಡ್ತಾ ಇದ್ದೆ ನನ್ನ ದೇಹಕ್ಕೆ ಪ್ರೋಟೀನ್ ಡಯೆಟ್ ಅವಶ್ಯಕತೆ ಇರುತ್ತದೆ ಕಾರಾಗೃಹಕ್ಕೆ ದಾಖಲಾದ ದಿನದಿಂದ ನಾನು ಕಾರಾಗೃಹದಲ್ಲಿ ಕೊಟ್ಟಿರುವಂಥ ಆಹಾರವನ್ನು ಸೇವನೆ ಮಾಡ್ತಾ ಇದ್ದೇನೆ ಇದು ನನ್ನ ಆರೋಗ್ಯ ಮತ್ತು ದೇಹದ ಮೇಲೆ ವ್ಯತಿರಿಕ್ತ ಪರಿಣಾಮವನ್ನು ಬೀರ್ತಾ ಇದೆ ಹೀಗಾಗಿ ನನ್ನ ದೈಹಿಕ ಆರೋಗ್ಯ ಕಾಪಾಡಿಕೊಳ್ಳ ಕೊಳ್ಳುವ ದೃಷ್ಟಿಯಿಂದಾಗಿ ಕಾರಾಗೃಹದಲ್ಲಿ ದೊರಕುವ ಆಹಾರದ ಜೊತೆ ಮಾನ್ಯರಲ್ಲಿ ಮನವಿ ಮಾಡುವುದೇನೆಂದರೆ ಮನೆ ಊಟಕ್ಕೂ ಅವಕಾಶ ಕೊಡಬೇಕು ಅಂತ ಜೈಲು ಅಧಿಕಾರಿಗಳಿಗೆ ದರ್ಶನ್ ಮನವಿ ಮಾಡಿರುವಂಥದ್ದು ಇನ್ನು ಏನೆಂದರೆ ಪ್ರತಿ ಗುರುವಾರ ಕೂಡ ಏನು ವಿಜಯಲಕ್ಷ್ಮಿಯವರು ದರ್ಶನ್ ಪತ್ನಿ ವಿಜಯಲಕ್ಷ್ಮಿಯವರು ಜೈಲಿಗೆ ಭೇಟಿ ಭೇಟಿ ನೀಡ್ತಾರೆ ಹಾಗೆ ಮನೆ ಊಟವನ್ನು ಕೊಟ್ಟು ಬರ್ತಾ ಇದ್ದಾರೆ ಸದ್ಯಕ್ಕೆ ಅಂದರೆ ಈಗಲೇ ಸುಮಾರು ಒಂದು ನಾಲ್ಕು ವಾರ ಆಯಿತು ಅಂದರೆ ದರ್ಶನ್ ಜೈಲಿಗೆ ಹೋಗಿ ಈ ಪ್ರತಿ ಗುರುವಾರ ಅವರು ಜೈಲಿಗೆ ಹೋಗ್ತಾರೆ ಅಂದರೆ ಊಟವನ್ನು ಕೊಟ್ಟು ಬರ್ತಾ ಇದ್ದಾರೆ ಬಟ್ ಏನು ದರ್ಶನ್ ಇಷ್ಟು ದಿವಸ ಫೀಲ್ಮಲ್ಲಿ ಆ್ಯಕ್ಟಿಂಗ್ ಮಾಡ್ತಾಯಿದ್ರು ಏನು ಅಂದರೆ ನಟಿಸ್ತಿದ್ರು ಹೀಗಾಗಿ ಅವ್ರ ದಿವಸ ನಾನ್ ವೆಜ್ಜು ಇದೆಲ್ಲ ತಿಂತಾಯಿದ್ರು ಬಟ್ ಈಗಂದರೆ ಜೈಲಲ್ಲಿ ದಿಸಕ್ಕೆ ಒಂದು ರೀತಿ ಊಟ ಇರುತ್ತೆ ಟಿಫನ್ ಇರುತ್ತೆ ಬಟ್ ಹಾಗಾಗಿ ಸಂಪೂರ್ಣ ವಿಭಿನ್ನ ಆಗುತ್ತೆ ಮನೆ ಊಟಕ್ಕೂ ಹಾಗೂ ಜೈಲಿನ ಊಟಕ್ಕೂ ಹೀಗಾಗಿ ಅಂದರೆ ಅಡ್ಜಸ್ಟ್ ಆಗಿರ್ತಾರೆ ಇಷ್ಟು ವರ್ಷಗಳ ಕಾಲ ಮನೆ ಊಟಕ್ಕೆ ಬಟ್ ಈಗ ಜೈಲಿನ ಊಟಕ್ಕೆ ಇದ್ದಕ್ಕಿದ್ದಂತೆ ಹೊಂದ್ಕೋಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಎಂಥವ್ರಿಗಾದರೂ ಕಷ್ಟ ಆಗುತ್ತೆ ಇದೇ ಕಾರಣಕ್ಕೆ ಜ ದರ್ಶನ ಏನಂದರೆ ಈಗ ಜೈಲು ಅಧಿಕಾರಿಗಳು ಕೂಡ ಮನವಿ ಮಾಡಿದ್ದಾರೆ ಬಟ್ ಅಧಿಕಾರಿಗಳಿಗೆ ಮನವಿ ಮಾಡಿದರೆ ನೋ ಯೂಸ್ ಅಂತ ನನಗೆ ಅನ್ಸುತ್ತೆ ಯಾಕಂದರೆ ಪ್ರತಿಯೊಬ್ಬರು ಕೂಡ ಅಲ್ಲಿ ದರ್ಶನ ಒಬ್ಬರೇ ಕೈದಿಯಲ್ಲ ಅಲ್ಲಿ ಸಾಕಷ್ಟು ಜನ ಸಾವಿರಾರು ಸಂಖ್ಯೆಯಲ್ಲಿ ಕೈದಿಗಳಿದ್ದಾರೆ ಪರಪನಗರದಲ್ಲಿ ಬಟ್ ಒಬ್ರಿಗೊಂದು ರೂಲ್ಸು ಒಬ್ರಿಗೊಂದು ರೂಲ್ಸು ಮಾಡುವುದು ಕಷ್ಟ ಸಾಧ್ಯ ಕೋರ್ಟ್ ಇದು ಮ್ಯಾಜಿಸ್ಟ್ರೇಟ್ ಕೋರ್ಟ್ ಹೇಳಿದ್ದು ಕೂಡ ಇದನ್ನೇ ಅಂದರೆ ಕೋರ್ಟಲ್ಲಿ ಸಾಕಷ್ಟು ಜನ ಇರ್ತಾರೆ ಒಬ್ಬರಿಗೆ ಪುಸ್ತಕ ಹಾಸಿಗೆ ಹಾಗೂ ಮನೆ ಊಟ ಕೊಡೋಕ್ಕೆ ಆಗೋದಿಲ್ಲ ಬಟ್ ಎಲ್ಲರಿಗೂ ಕೊಟ್ಟರೆ ಎಲ್ಲ ನಾವು ದರ್ಶನ್ಗೊಬ್ಬರಿಗೆ ಕೊಟ್ಟರೆ ಎಲ್ಲರಿಗೂ ಕೊಡಬೇಕಾಗತ್ತೆ ಹೀಗಾಗಿ ಕೊಡೋಕ್ಕಾಗಲ್ಲ ಅಂತ ಹೇಳ್ತಾರೆ ಬಟ್ ಇನ್ನೊಂದು ರೂಲ್ಸ್ ಏನಂದರೆ ಕಾ ಕೊಲೆ ಆರೋಪಿಯಾಗಿರುವಂತಹ ಕಾರಣಕ್ಕೆ ದರ್ಶನ್ಗೆ ಸದ್ಯದ ಮಟ್ಟಿಗೆ ತಾತ್ಕಾಲಿಕವಾಗಿ ಯಾವುದೂ ಸಿಗಲ್ಲ ಅಂತ ಕೋರ್ಟ್ ಅಭಿಪ್ರಾಯಪಟ್ಟಿರುವಂಥದ್ದು ಹೀಗಾಗಿ ದರ್ಶನ್ ಈಗ ಏನು ಜೈಲು ಅಧಿಕಾರಿಗಳಿಗೆ ಪತ್ರ ಬರೆದಿದ್ದಾರೆ ಈ ಪತ್ರ ಬರೆದ್ರೂ ಕೂಡ ಏನು ಮನೆ ಊಟ ಸಿಗುವಂಥದ್ದು ಅನುಮಾನ ಅಂತ ಅನಿಸುತ್ತೆ ಯಾಕಂತಂದರೆ ಅದೇ ರೀಸನ್ ಹೇಳಿದಲ್ಲ ಅವರು ಕೊಲೆ ಕೇಸ್ನಲ್ಲಿ ಈಗ ಲಾಕ್ ಆಗಿರುವಂಥದ್ದು ಕೊಲೆ ಕೇಸ್ನಲ್ಲಿ ಅವರು ಪರಪನ ಹಗ್ರವರನ್ನ ಸೇರಿದ್ದಾರೆ ಹೀಗಾಗಿ ಅವರಿಗೆ ಜೈಲು ಊಟನೇ ಗತಿಯಾಗ್ಬೋದು ಅನ್ನುವಂಥದ್ದು ಕೂಡ ಚರ್ಚೆ ಆಗ್ತಾಯಿದೆ ಬಟ್ ಏನೇ ಆಗಲಿ ಕೋರ್ಟ್ ಏನು ನಿರ್ಧಾರ ತೆಗೆದುಕೊಳ್ತೆ ಅದ್ರ ಮೇಲೆ ಅವ್ರ ದರ್ಶನ್ಗೆ ಮನೆ ಊಟ ಸಿಗುತ್ತಾ ಅಥವಾ ಜೈಲು ಊಟನೇ ಗತಿಯಾಗುತ್ತಾ ಅನ್ನೋದು ನಿರ್ಧಾರ ಆಗುತ್ತೆ ಇದಿಷ್ಟು ಕ್ಷಣದ ಸುದ್ದಿ ಇದು ಕರ್ನಾಟಕ ಟಿ ವಿ ಕನ್ನಡಿಗರ ಧ್ವನಿ